ನಿನ್ ಸುದ್ದಿ ಹೋಗೋಣ. ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣದ ರುವಾರಿ ಆಗಿರುವಂತ ಶಾರಿಕ್ ನನ್ನ ಎನ್ಐಎ ಅಧಿಕಾರಿಗಳು ಚೆನ್ನಾಗಿ ಡ್ರಿಲ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಸ್ಫೋಟಕ ಮಾಹಿತಿಗಳಂತೂ ಹೊರಗೆ ಬರ್ತಾ ಇದೆ. ಇನ್ನು ಸಾಕಷ್ಟು ಡ್ರಿಲ್ ಮಾಡಬೇಕಾಗಿದೆ. ಯಾಕಂದ್ರೆ ಇವನ ಹಿಂದೆ ಯಾರು ಷಡ್ಯಂತ್ರವನ್ನು ರೂಪಿಸಿರುವಂತದ್ದು, ಇನ್ನು ಎಲ್ಲೆಲ್ಲಿ ವಿದ್ವಂಸಕ ಕೃತ್ಯಗಳಿಗೆ ಸ್ಕೆಚ್ ಅನ್ನು ಹಾಕಿದ್ರು ಅನ್ನುವಂತದ್ರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಕದ್ರಿ ದೇವಸ್ಥಾನ ಆಯ್ಕೆ ಮಾಡ್ಕೊಂಡಿದ್ದ ಶಾರಿಕ್, ನಾ ಕದ್ರಿ ದೇವಸ್ಥಾನದ ಚಪ್ಪಲಿ ಸ್ಟ್ಯಾಂಡ್ ಪರಿಶೀಲಿಸಿದ್ದ, ಇಲ್ಲೇ ಬಾಂಬ್ ಇಡ್ಲಿಕ್ಕೆ ಸ್ಕೆಚ್ ಅನ್ನು ಹಾಕಿದ್ನಂತೆ ಶಾರಿಕ್. ಈ ಬಗ್ಗೆ ಶಾರಿಕ್ ವಿಚಾರಣೆ ಮಾಡ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳ ತಂಡ. ಈ ಸಂದರ್ಭದಲ್ಲೂ ಕೂಡ ಅಷ್ಟೇ, ಎಷ್ಟು ಮಾಹಿತಿಗಳು ಹೊರಗೆ ಬರ್ತಾ ಇರುವಂತದ್ದು. ಶಾರಿಕ್ ವಿಚಾರಣೆ ಈ ಟೈಮ್ ಇದೆಯಲ್ಲ, ತುಂಬಾ ಕಾಯ್ತಾ ಇದ್ರು ಎನ್ಐಎ ಅಧಿಕಾರಿಗಳು. ಅವನು ಪೂರ್ಣ ಪ್ರಮಾಣದಲ್ಲಿ ಆರೋಗ್ಯವಾಗಿ ಹೊರಗೆ ಬರಲಿ, ಡಿಸ್ಚಾರ್ಜ್ ಆಗಲಿ, ಅದಾದ ಮೇಲೇನೆ ವಿಚಾರಣೆ ಮಾಡೋಣ ಅಂತ. ಮೊನ್ನೆ ಡಿಸ್ಚಾರ್ಜ್ ಆದ ಬಳಿಕ ವಶಕ್ಕೆ ಪಡೆದಿದ್ದಾರೆ, ಅಂದರೆ ವಶಕ್ಕೆ ಪಡೆದ ಬಳಿಕ ಸಾಕಷ್ಟು ವಿಚಾರಣೆಯನ್ನ ಮಾಡಲಾಗ್ತಾ ಇರುವಂತದ್ದು. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜು, ಈಗ ಆಲ್ರೆಡಿ ಶಾರಿಕ್ ನನ್ನ ವಶಕ್ಕೆ ಪಡೆದಿರುವಂತ ಎನ್ಐಎ ಅಧಿಕಾರಿಗಳು ಯಾವ ರೀತಿಯಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ, ಇನ್ನು ಏನೇನೆಲ್ಲ ಸ್ಫೋಟಕ ಮಾಹಿತಿಗಳು ಹೊರಬರ್ತಾ ಇದೆ ಅಂತ? ಪೃಥ್ವಿ, ಖಂಡಿತವಾಗ್ಲೂ ಶಾರಿಕ್ ಈ ಹಿಂದೆ ಕೂಡ ಸಾಕಷ್ಟು ಒಂದು ಕುಕ್ಕರ್ ಬ್ಲಾಸ್ಟ್ ಕೇಸ್ ಅಲ್ಲಿ ಸಾಕಷ್ಟು ಒಂದು ಮಾಹಿತಿಗಳನ್ನ ಎನ್ಐಎ ಅಧಿಕಾರಿಗಳು ಪಡ್ಕೊಳಕ್ ಹೋದಾಗ ಆತ ಒಂದು ಹೇಳುವಂತ ಸ್ಥಿತಿಯಲ್ಲಿ ಇದ್ದಿಲ್ಲ. ನಂತರ ಮತ್ತೆ ನಿನ್ನೆ ಡಿಸ್ಚಾರ್ಜ್ ಆಗಿರ್ತಕ್ಕಂಥ ಚಿಕಿತ್ಸೆ ಕೊಡಿಸಿದ ನಂತರ ಮತ್ತೆ ವಶಕ್ಕೆ ಬರೆದಿರ್ತಕ್ಕಂಥ ಕದ್ರಿ ದೇವಸ್ಥಾನದ ಬಳಿ ಒಂದು ಚಪ್ಪಲಿ ಸ್ಟ್ಯಾಂಡ್ ಬಳಿ ಕೂಡ ಈತ ಒಂದು ಬಾಂಬ್ ಅನ್ನ ಇಡಲು ಕೂಡ ಸಂಚು ರೂಪಿಸಿರ್ತಕ್ಕಂಥದ್ದು. ಕೇವಲ ಕುಕ್ಕರ್ ಬ್ಲಾಸ್ಟ್ ಅಲ್ಲದೆ ರಾಜ್ಯದಲ್ಲಿ ಬೇರೆ ಬೇರೆ ನಾನಾ ಪ್ರದೇಶಗಳಲ್ಲಿ ಈತ ಒಂದು ಚೂಸ್ ಅನ್ನ ಮಾಡಿರ್ತಕ್ಕಂಥ, ಇವನ ಜೊತೆಗೆ ಸುಮಾರು 2-3 ಜನ ಟೀಮ್ ಅನ್ನ ಕೂಡ ಕಟ್ಕೊಂಡಿರ್ತಕ್ಕಂಥದ್ದು. ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆ ಬೇರೆ ರೀತಿಯ ಒಂದು ಸಂದೇಶವನ್ನ ಯುವಕರಿಗೆ ಒಂದು ಪೀಡಿಸುತ್ತಿರ್ತಕ್ಕಂಥದ್ದು, ಜೊತೆಗೆ ಅವರನ್ನೆಲ್ಲರನ್ನೂ ಕೂಡ ಈ ಸಂಘಟನೆಗಳಿಗೆ ಹಾಕಿ ಅವರನ್ನೆಲ್ಲರನ್ನೂ ಕೂಡ ಡೈವರ್ಟ್ ಮಾಡಲಿಕ್ಕೆ ಕೂಡ ಮುಂದಾಗಿರ್ತಕ್ಕಂಥ ಶಾರಿಕ್. ಯಾಕೆಂತ ಹೇಳಿದ್ರೆ ಕುಕ್ಕರ್ ಬ್ಲಾಸ್ಟ್ ಅಲ್ಲಿ ಅರೆಸ್ಟ್ ಆದಂತ ಶಾರಿಕ್ ಎನ್ಐ ಅಧಿಕಾರಿಗಳು ತಂಡೋಪ ತಂಡವಾಗಿ 2-3 ಜನ ಆತನನ್ನ ಬೇರೆ ಬೇರೆ ರೀತಿಯಲ್ಲಿ ಕ್ವಶನ್ ಅನ್ನ ಮಾಡ್ತಾರೆ. ಈ ಹಿಂದೆ ಕೂಡ ಬೆಂಗಳೂರಿನ ಏನೊಂದು ಜಯನಗರದ ಬಳಿ ಇರ್ತಕ್ಕಂಥ ಒಂದು ವ್ಯಾಪ್ತಿ ಪ್ರದೇಶದಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ರು, ಅವರು ಕೂಡ ಇವನ ಜೊತೆಗೆ ಶಾಮೀಲ್ ಆಗಿದ್ದಾರೆ, ಸಂಘಟನೆಯಲ್ಲಿ ಶಾಮೀಲ್ ಆಗಿದ್ದಾರೆ ಅಂತ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಈ ಪ್ರಕರಣವನ್ನ ಈಗಾಗಲೇ ಎನ್ಐ ಅಧಿಕಾರಿಗಳು ನಿನ್ನೆ ಡಿಸ್ಚಾರ್ಜ್ ಆದಂತ ಅಂದ್ರೆ ಆಸ್ಪತ್ರೆಗೆ ದಾಖಲಾಗಿದ್ದಂತ ಶಾರಿಕನ್ನು ಡಿಸ್ಚಾರ್ಜ್ ಮಾಡಿ ಮತ್ತೆ ಪ್ರಶ್ನಾವಳಿಗೆ ಅಂದ್ರೆ ಸಾಕಷ್ಟು ಒಂದು ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ದಾರೆ. ಜೊತೆಗೆ ಈತ ಈಗಾಗಲೇ ಎಲೆಕ್ಷನ್ ಹತ್ರ, ಚುನಾವಣೆ ಹತ್ರ ಇರೋದ್ರಿಂದ ಇದರಿಂದ ಏನಾದ್ರು ಸಂಚು ರೂಪಿಸಿದನ ಅಥವಾ ಏನಾದ್ರು ಬೇರೆ ಕಡೆಗೆ ಲಿಂಕ್ ದೇವಸ್ಥಾನ, ಯಾಕಂದ್ರೆ ಈಗಾಗಲೇ ಕದ್ರಿ ದೇವಸ್ಥಾನದ ಹೆಸರನ್ನು ಮಾತ್ರ ಹೊರಗಡೆ ಇಟ್ಟಿರ್ತಕ್ಕಂಥದ್ದು. ಇನ್ನ ಪ್ರಮುಖ ದೇವಸ್ಥಾನಗಳ ಒಂದು ತಿರುಪತಿ ಆಗಿರ್ಬೋದು ಅಥವಾ ಧರ್ಮಸ್ಥಳ ಆಗಿರ್ಬೋದು, ಎಲ್ಲೆಲ್ಲಿ ಜನಸಂದೋಣಿ ಹೆಚ್ಚಿಗೆ ಇರ್ತಾರೆ ಅಲ್ಲಿ ಏನಾದ್ರು ಟಾರ್ಗೆಟ್ ಮಾಡಿದ ಅಂತ ಕಂಪ್ಲೀಟ್ ಆಗಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ತಾಪೇಟಿನಲ್ಲಿ ಈಗ ಹತ್ತು ಸುದ್ದಿಯನ್ನು